ಬಿಎಲ್ಎಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಸುನಿಲ್. ಇತ್ತೀಚಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮ್ ಎಲ್ಲರೂ ಕೂಡ ಬಳಕೆ ಮಾಡ್ತಾರೆ, ಆದರೆ ಇತ್ತೀಚಿನ ದಿನಗಳಲ್ಲಿ ಫೇಕ್ ಐಡಿ ಕ್ರಿಯೇಟ್ ಬಹಳಷ್ಟು ಆಗ್ತಾ ಇದೆ. ಸೊ ಇದರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಸೈಬರ್ ಎಕ್ಸ್ಪರ್ಟ್ ಶುಭಮಂಗಳ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇತ್ತೀಚಿನ ದಿನಗಳಲ್ಲಿ ಫೇಸ್ಬುಕ್ ರೀತಿಯೇ ಇನ್ಸ್ಟಾಗ್ರಾಮ್ ಕೂಡ ಎಲ್ಲರೂ ಪ್ರತಿಯೊಬ್ಬರು ಕೂಡ ಬಳಕೆ ಮಾಡ್ತಾ ಇದ್ದಾರೆ. ಆದರೆ ನಮಗೆ ಕೂಡ ಹಾಗೇನೆ ಪೊಲೀಸ್ ಅವರಿಗೆ ಬರ್ತಾ ಇರುವ ಕಂಪ್ಲೇಂಟ್ ಏನಂದ್ರೆ, ಇನ್ಸ್ಟಾಗ್ರಾಮ್ ಫೇಕ್ ಐಡಿ ಕ್ರಿಯೇಟ್ ಆಗ್ತಾ ಇರುವಂಥದ್ದು, ದುಡ್ಡು ಕೇಳ್ತಾ ಇರುವಂಥದ್ದು. ಅಂದರೆ ನಂದೇ ಫೋಟೋ ಅಲ್ಲಿ ಕೂಡ ಫೇಸ್ಬುಕ್ಕಲ್ಲಿ ಹೇಗೆ ಫೇಕ್ ಐಡಿ ಕ್ರಿಯೇಟ್ ಆಗ್ತಾ ಇತ್ತು ಅದೇ ರೀತಿ ಕ್ರಿಯೇಟ್ ಆಗ್ತಿದೆ. ಸೊ ಏನು ಹೇಳ್ತೀರಾ ಮೇಡಮ್ ಇದರ ಬಗ್ಗೆ? ಎಲ್ಲಿ ಪ್ಲಾಟ್ಫಾರ್ಮಲ್ಲಿ ಜಾಸ್ತಿ ಜನ ಉಪಯೋಗಕ್ಕೆ ಬರ್ತಾರೋ ಅಲ್ಲಿ ಈ ಥರದ ಸೈಬರ್ ಅಪರಾಧ ಮಾಡೋದು ಕಾಮನ್ ಆಗೋಗಿದೆ. ಯಾಕೆಂದರೆ ಯಾವ ಪ್ಲಾಟ್ಫಾರ್ಮನ್ನು ಜಾಸ್ತಿ ನಾವು ಡಿಪೆಂಡ್ ಆಗ್ತೀವೋ ಆ ಪ್ಲಾಟ್ಫಾರ್ಮಲ್ಲಿ ಕ್ರೈಮ್ ಮಾಡೋದಕ್ಕೆ ಕ್ರಿಮಿನಲ್ಸ್ಗೆ ಕೂಡ ಈಸಿ ಆಗುತ್ತೆ. ನಾವು ಹೇಗೆ ಫೇಸ್ಬುಕ್ಕಲ್ಲಿ ಇದ್ವೋ ಹಾಗೆಯೇ ಈಗ ವಾಟ್ಸಾಪು ಇನ್ಸ್ಟಾಗ್ರಾಮ್ಗಳೆಲ್ಲ ಬಂದಿದ್ವಿ. ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಜನ ಡಿಪೆಂಡ್ ಆಗ್ತಾ ಇದ್ದಾರೆ. ಯಾಕೆಂದರೆ ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ ಅಪ್ಲೋಡ್ ಮಾಡೋದು, ಇನ್ಸ್ಟಾಗ್ರಾಮಲ್ಲಿ ಬೇರೆಯವ್ರನ್ನ ಫಾಲೋ ಮಾಡೋದು, ಆಮೇಲೆ ಇನ್ಸ್ಟಾಗ್ರಾಮನ್ನು ರೋಲ್ ಮಾಡಿ ಟೈಮ್ ಪಾಸ್ ಮಾಡೋದು ಇದೆಲ್ಲ ಕಾಮನ್ ಆಗೋಗಿದೆ. ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಅಂದ್ರೆ ಅವರ ಪ್ರಾಡಕ್ಟ್ ನ ಅಡ್ವರ್ಟೈಸ್ಮೆಂಟ್ ಮಾಡೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಹೊಸದು ಯಾವ್ದಾರ ರಿಲೀಸ್ ಆದ್ರೆ ಅದರ ಟ್ರೈಲರ್ಸ್ ನ ರೀಲ್ ಮಾಡಿ ಹಾಕೋದು. ಸೊ ಪ್ರತಿ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪ್ಲೇಸ್ ಆಗೋಗಿದೆ. ಯಾಕೆಂದ್ರೆ ಹೊಸದು ಏನಾರ ಕಣ್ತು ಅಂದ್ರೆ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಫಸ್ಟ್ ಬರ್ತಾ ಇದೆ. ಸೊ ಹಾಗಾಗಿ ಅಪರಾಧಿಗಳು ಕೂಡ ಏನ್ ಮಾಡ್ತಾ ಇದಾರೆ ಅಂದ್ರೆ ಇನ್ಸ್ಟಾಗ್ರಾಮ್ ಅನ್ನ ಇಟ್ಕೊಂಡು ಸೈಬರ್ ಅಪರಾಧ ಮಾಡೋದನ್ನ ಒಂದು ಮುಖ್ಯ ಉದ್ದೇಶ ಇಟ್ಕೊಂಡು ಮಾಡಕ್ ಶುರು ಮಾಡಿದ್ದಾರೆ. ದುಡ್ಡು ಮಾಡೋದು, ಫೇಸ್ಬುಕ್ ಫೇಕ್ ಐ ಡಿ ಕ್ರಿಯೇಟ್ ಮಾಡಿ ಫಾಲೋವರ್ಸ್ನ ಇಟ್ಕೊಳ್ಳೋದು, ಆಮೇಲೆ ಫಾಲೋವರ್ಸ್ ಡೇಟಾಗಳನ್ನು ಕದಿಯೋದು, ಹಾಗೆಯೇ ಇನ್ಸ್ಟಾಗ್ರಾಮನ್ನು ಹ್ಯಾಕ್ ಮಾಡಿ ಅವರ ಅಕೌಂಟ್ಗಳಿಂದ ಬೇರೆ ತರಹದ ಮೆಸೇಜ್ ಕಳಿಸಿ ಅವರಿಗೆ ಹರಾಜ್ ಮಾಡೋದು. ಓಕೆ, ಇನ್ಸ್ಟಾಗ್ರಾಮ್ ಅಕೌಂಟ್ ಇಟ್ಕೊಂಡು ನನಗೆ ಇಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಸೊ ನಾನು ನಿಮಗೆ ಈ ಥರ ಅಡ್ವರ್ಟೈಸ್ಮೆಂಟ್ ಮಾಡಬಲ್ಲೆ, ಈ ಥರ ಡೇಟಾ ಕೊಡಬಲ್ಲೆ ಅಂತ ಹೇಳಿ ಬೇರೆ ಥರವಾದ ಡೇಟಾವನ್ನು ಮಾರಾಟ ಮಾಡೋದು. ಸೊ ಹೀಗೆ ಹತ್ತು ಹಲವಾರು ವಿಧದಲ್ಲಿ ಇನ್ಸ್ಟಾಗ್ರಾಮನ್ನ ಒಂದು ಸೆಂಟರ್ ಆಫ್ ದ ಪ್ಲಾಟ್ಫಾರ್ಮ್ ಆಗಿ ಇಟ್ಕೊಂಡು ಸೈಬರ್ ಅಪರಾಧ ಮಾಡ್ತಾ ಇರೋದು ನಮ್ಗೆಲ್ಲರಿಗೂ ಗೊತ್ತೇ ಇರೋದು. ಹೌದು ಮೇಡಮ್, ಯಾಕೆಂದ್ರೆ ಪ್ರತಿಯೊಬ್ಬರು ಆಲ್ಮೋಸ್ಟ್ ದಿನದಲ್ಲಿ ನನಗೆ ಗೊತ್ತಿರೋ ಹಾಗೆ ಬರೀ ಬೆಂಗಳೂರು ಅಂತ ನಾವು ತಗೊಂಡ್ರೆ 500-600 ಕೇಸ್ ರಿಜಿಸ್ಟರ್ ಆಗ್ತಾ ಇದೆ ಇವತ್ತು. ಓಕೆ, ಯಾತಕ್ಕಪ್ಪ ಅಂತಂದ್ರೆ ಒಂದು ನನ್ನ ಫೇಸ್ಬುಕ್ ಅಕೌಂಟ್ ಹ್ಯಾಕ್ ಆಗಿದೆ, ಇನ್ನೊಂದು ನನ್ನ ಫೇಸ್ಬುಕ್ಕಿನ ಫೇಕ್ ಅಕೌಂಟ್ ಕ್ರಿಯೇಟ್ ಆಗಿ ಯಾರೋ ಬೇರೆಯವರಿಗೆ ಮೆಸೇಜ್ಗಳನ್ನ ಮಾಡಿ ಹರಾಜ್ ಮಾಡ್ತಾ ಇದ್ದಾರೆ, ಸೊ ಕೇಸು ನನ್ನ ತಲೆ ಮೇಲೆ ಬರ್ತಾ ಇದೆ. ಸೊ ಹೀಗೆ ವಿಧ ವಿಧವಾದ ಸೈಬರ್ ಅಪರಾಧಗಳು ದಿನೇ ದಿನೇ ನಡೀತಾನೆ ಇದೆ. ಹೌದು, ಒಂದು ಇನ್ಸ್ಟಾಗ್ರಾಮು ಸೆಕ್ಯೂರಿಟಿ ವೈಸ್ ನಾವು ಏನೇನು ಮಾಡಬೇಕು ಅದರಲ್ಲಿ ಅನ್ನೋದ್ರ ಬಗ್ಗೆ ನಮಗೆ ಪೂರ್ತಿಯಾಗಿ ಗೊತ್ತಿಲ್ಲ, ಮೊದಲನೇದು. ಓಕೆ, ಎರಡನೇದು ಇನ್ಸ್ಟಾಗ್ರಾಮು ನಮ್ಮ ದೇಶದಲ್ಲ. ಹೌದು, ಸೊ ಅದರದ ಪೂರ್ತಿಯಾದ ಕಂಟ್ರೋಲ್ ಅಂದರೆ ಸಂಪೂರ್ಣವಾದ ಹಿಡಿತ ನಮ್ಮಲ್ಲಿ ಇಲ್ಲ. ಓಕೆ, ಅದು ಇದೆ. ಹಾಗೆಯೇ ನಮ್ಮ ಭಾರತದಲ್ಲಿ ನಾವು ಒಂದು ಪಾಲಿಸಿನ ತರ್ಬೋದಾಗಿತ್ತು, ಇನ್ನೂ ಅದು ಬಂದಿಲ್ಲ. ಏನು ಅಂದರೆ ಐ ಡಿ ಪ್ರೂಫ್ ಅಂದರೆ KYC ಮೂಲಕ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡಿ ಅಂತ ಹೇಳಿದ್ರೆ ಭಾಗಶಃ ನಮ್ಮ ಅಪರಾಧಗಳು ಈಗೇನು ಸೈಬರ್ ಅಪರಾಧಗಳು ನಡೀತಾ ಇದೆ ಅದನ್ನು ಕಂಟ್ರೋಲ್ ಮಾಡಬಹುದು. ಓಕೆ, ಪೂರ್ತಿಯಾಗಿ ನಾವು ಅದನ್ನು ಜೀರೋ ಮಾಡ್ಬೋದು ಅಂತ ಹೇಳೋಕ್ಕಾಗಲ್ಲ, ಆದರೆ ಕಂಟ್ರೋಲ್ ಮಾಡಬಹುದು. ಓಕೆ, KYC ಅಂದರೆ ನಿಮ್ಮ ಒಂದು ಐಡೆಂಟಿ ಪ್ರೂಫ್ ಏನಿದೆ ಆ ಐ ಡಿ ಪ್ರೂಫ್ಗಳನ್ನು ಇಟ್ಕೊಂಡು ಆ ಐ ಡಿ ಪ್ರೂಫ್ ಮೂಲಕ ನಿಮ್ಮನ್ನು ನೀವು ಐಡೆಂಟಿಫೈ ಮಾಡಿ ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡೋದು. ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಮೂಲಕ, ನಿಮ್ಮ ಪ್ಯಾನ್ ಕಾರ್ಡ್ ಮೂಲಕ, ಅಂದರೆ ಗೌರ್ಮೆಂಟ್ ಇಶ್ಯೂಡ್ ಏನಿದೆ ಐ ಡಿ ಕಾರ್ಡು ಅದರ ಮೂಲಕ ನೀವು ನಿಮ್ಮ ಈ ಥರದ ಅಕೌಂಟ್ಸು ಅಂದರೆ ಫೇಸ್ಬುಕ್ ಅಕೌಂಟು, ಇನ್ಸ್ಟಾಗ್ರಾಮ್ ಅಕೌಂಟು ಈ ಥರದನ್ನೆಲ್ಲ ಕ್ರಿಯೇಟ್ ಮಾಡಿ ಅಂತ ಹೇಳಿದಾಗ ಒಂದು ಸ್ವಲ್ಪ ಅಂದರೆ 40-45% ಸೈಬರ್ ಅಪರಾಧನ ಹಿಡಿತಕ್ಕೆ ತರಬಹುದು. ಓಕೆ, ಏಕೆಂದರೆ ಅವಾಗ ಫೇಕ್ ಐ ಡಿ ಕ್ರಿಯೇಟ್ ಮಾಡೋದಕ್ಕಾಗಲ್ಲ, OTP ಬರುತ್ತೆ, OTPನಲ್ಲಿ ವೆರಿಫೈ ಮಾಡಬೇಕಾಗುತ್ತೆ, ಅದು ಪ್ಯಾನ್ಗೆ ಬರುವಂಥ OTP, ಆಧಾರ್ ಕಾರ್ಡಿಗೆ ಬರುವಂಥ OTP, ಇದು ಯಾವುದಾದ್ರೂ ಮೂಲಕದಲ್ಲಿ ವೆರಿಫೈ ಆಗಿ ಬರೋದ್ರಿಂದ ತಕ್ಕ ಮಟ್ಟಿಗೆ ಸೈಬರ್ ಅಪರಾಧನ ತಡಿಬೋದು. ಓಕೆ, ಆದರೆ ಇದನ್ನು ಇನ್ನೂ ಜಾರಿಗೊಳಿಸಿಲ್ಲ. ಒಂದು, ಯಾಕೆ ಅಂದರೆ ನಾನಾಗಲೇ ಹೇಳ್ದಂಗೆ ಇನ್ಸ್ಟಾಗ್ರಾಮ್ ನಮ್ಮ ದೇಶದ್ದಲ್ಲ, ಆದರೆ ನಮ್ಮ ದೇಶದ ಸರ್ಕಾರದಿಂದ ನಾವು ಖಂಡಿತವಾಗ್ಲೂ ಅವ್ರ ಹತ್ರ ಮಾತಾಡಿ ಈ ಥರದ ಒಂದು ಕಂಡೀಷನ್ ಹಾಕಿ ನೀವು ನಮ್ಮ ಜನರ ಒಡನಾಟ ಬೇಕು ಅಂತಂದರೆ ನೀವು ಈ ರೀತಿಯಾದ ಕಂಡೀಷನ್ಗಳನ್ನು ಹಾಕಿ ಅಂತ ನಾವು ಸರ್ಕಾರಕ್ಕೆ ಕೇಳಿಕೊಂಡ್ರೆ ಖಂಡಿತವಾಗ್ಲೂ ಸರ್ಕಾರ ಇನ್ಸ್ಟಾಗ್ರಾಮ್ ಜೊತೆಗೆ ಫೇಸ್ಬುಕ್ ಜೊತೆಗೆ ಎಲ್ಲ ಮಾತಾಡಿ ಈ ಥರದ ಒಂದು ಪಾಲಿಸಿನ ಇಂಪ್ಲಿಮೆಂಟ್ ಮಾಡೋದೇನು ಕಷ್ಟ ಆಗಲ್ಲ. ಓಕೆ ಮ್ಯಾಮ್, ಈಗ ಬೇರೆ ದೇಶದ ಅಂತ ಅಂದರೆ ಜನರಿಗೆ ಈಗ ಗೊತ್ತೇ ಇರಲ್ಲ. ಸೊ ಯಾವ ದೇಶದ ಈಗ ಟಿಕ್ಟಾಕನ್ನು ಬ್ಯಾನ್ ಮಾಡಿದ್ರು, ಸೊ ಇದನ್ನು ಬ್ಯಾನ್ ಮಾಡಬಹುದಾ ಅಥವಾ ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದು? ಖಂಡಿತವಾಗ್ಲೂ ಬ್ಯಾನ್ ಮಾಡಬಹುದು. ಓಕೆ, ಅದೇನು ಕಷ್ಟ ಅಸಾಧ್ಯ ಅಲ್ವೇ ಇಲ್ಲ. ಇನ್ಸ್ಟಾಗ್ರಾಮ್ ನಮ್ಮ ಭಾರತಕ್ಕೆ ಬೇಡ ಅಂದರೆ ನಾವು ಖಂಡಿತವಾಗ್ಲೂ ಅದನ್ನು ಬ್ಯಾನ್ ಮಾಡಿಬಿಡ್ಬೋದು. ಓಕೆ, ಇನ್ಸ್ಟಾಗ್ರಾಮ್ ಥರ ಸಾಕಷ್ಟು ಬೇರೆ ಬೇರೆ ರೀತಿಯಾದ ಅಪ್ಲಿಕೇಶನ್ಗಳು ನಾಳೆ ಬರುತ್ತೆ. ಇವಾಗ ನಾವು ಟಿಕ್ಟಾಕನ್ನು ತೆಗೆದಾಕಿದ್ವಿ, ರೀಲ್ಸ್ ಬಂತು. ಹೌದು,
ಆದ್ರೆ ರೀಲ್ಸ್ ಹುಚ್ಚೆ ಜಾಸ್ತಿ ಅಲ್ಲ ಅದನ್ನ ಹೇಳಿದ್ದು. ಅದೇನು ಅಂದ್ರೆ ಒಂದೇ ಹೆಸರಿಂದು ನಾವಿದನ್ನ ವೈಟ್ ಲೇಬಲ್ ಅಂತ ಕರಿತೀವಿ. ವೈಟ್ ಲೇಬಲ್ಡ್ ಅಪ್ಲಿಕೇಶನ್ ಬರುತ್ತೆ. ಇವತ್ತು ನಿಮಗೆ ಜ್ಞಾಪಕ ಇರಬಹುದು, ಎಷ್ಟು ಜನಕ್ಕೆ ಆರ್ಕುಟ್ ನೆನಪಿದೆ ಇವತ್ತು? ಆರ್ಕುಟ್ ಬಂತು, ಆರ್ಕುಟ್ ಇನ್ನೇನು ಫೇಮಸ್ ಆಗ್ತಿದೆ ಅಂತಂದಾಗ ಫೇಸ್ಬುಕ್ ಬಂತು, ಆರ್ಕುಟ್ ಮುಳುಗೆ ಹೋಯ್ತು, ಮತ್ತೆ ತಿರ್ಗಿ ಅದು ವಾಪಸ್ ಎದುರಲೇ ಇಲ್ಲ. ಸೊ ಆರ್ಕುಟ್ ಜಾಗದಲ್ಲಿ ಫೇಸ್ಬುಕ್ ಬಂತು. ಇವಾಗ ವಾಟ್ಸಪ್ ಜಾಗದಲ್ಲಿ ಸಾಕಷ್ಟು ಬಂದಿದೆ, ಸಿಗ್ನಲ್ ಇದೆ, ಟೆಲಿಗ್ರಾಮ್ ಇದೆ, ಮತ್ತೊಂದಿದೆ, ಮಗದೊಂದಿದೆ, ಸುಮಾರಿದೆ. ಟ್ವಿಟರ್ ಜಾಗದಲ್ಲಿ ಇವತ್ತು ಕೂ ಇದೆ. ಸೊ ಒಂದೇ ತರದ ಅಪ್ಲಿಕೇಶನ್ ಸುಮಾರಿದೆ, ಅಪ್ಗ್ರೇಡೆಡ್ ವರ್ಷನ್ಗಳು ಸಿಗುತ್ತೆ. ಸೊ ನೀವು ಇವತ್ತು ಇನ್ಸ್ಟಾಗ್ರಾಮ್ ಬೇಡ ಅಂತ ತೆಗೆದಾಕಿದ್ರೆ ನಾಳೆ ಇನ್ಸ್ಟಾಗ್ರಾಮ್ ಬದಲು ಇನ್ನೊಂದು ಹೊಸ ಹೆಸರು ಇಟ್ಕೊಂಡು ಇನ್ನೊಂದು ಬರುತ್ತೆ. ಓಕೆ, ಸೊ ಅಪ್ಲಿಕೇಶನ್ನ ನೀವು ಬ್ಲಾಕ್ ಮಾಡಬಹುದು. ಇವಾಗ ಟಿಕ್ಟಾಕ್ ಬ್ಲಾಕ್ ಮಾಡ್ದಂಗೆ ಇನ್ಸ್ಟಾಗ್ರಾಮ್ನು ಬ್ಲಾಕ್ ಮಾಡ್ಬೋದು. ಅದೇ ಥರದ್ದು ಇನ್ನೊಂದು ಬರೋದನ್ನು ಹೇಗೆ ಬ್ಲಾಕ್ ಮಾಡ್ತೀರಾ? ಹೌದು. ಸೊ ಹೀಗೆ ಏನಾಗುತ್ತೆ ಅಂತಂದರೆ ಬೇರೆ ಬೇರೆ ರೀತಿಯಾದ ಅಪ್ಲಿಕೇಶನ್ಗಳು ಹೊಸ ಹೊಸ ಹೆಸರಿಟ್ಕೊಂಡು ಬಂದೇ ಬರುತ್ತೆ. ಆದರೆ ಇಲ್ಲಿ ನಾವು ನೋಡಬೇಕಾಗಿರೋದು ಸುರಕ್ಷತೆಯನ್ನು ನಾವು ಹೇಗೆ ಇಲ್ಲಿ ನಾವು ನಮ್ಮ ಜನತೆಗೆ ಕೊಡ್ತೀವಿ, ಅದು ಮುಖ್ಯ ಆಗುತ್ತೆ. ಯಾಕೆಂದರೆ ಆ್ಯಪನ್ನೇ ನಾನು ಬ್ಲಾಕ್ ಮಾಡ್ತೀನಿ ಅಂದರೆ ಹಂಗಾರೆ ಫೇಸ್ಬುಕ್ ಬ್ಲಾಕ್ ಮಾಡಬೇಕು, ವಾಟ್ಸಪ್ ಬ್ಲಾಕ್ ಮಾಡಬೇಕು, ನಮ್ಮ ಇನ್ಸ್ಟಾಗ್ರಾಮ್ ಬ್ಲಾಕ್ ಮಾಡಬೇಕು, ಟ್ವಿಟರ್ ಬ್ಲಾಕ್ ಮಾಡಬೇಕು, ಎಲ್ಲ ಬ್ಲಾಕ್ ಮಾಡ್ತಾ ಹೋಗಬೇಕಾಗತ್ತೆ. ಅದನ್ನು ಬಿಟ್ಟು ಅದನ್ನೆಲ್ಲ ಇಟ್ಕೊಂಡೆ ನಾವು ಹೇಗೆ ಅವ್ರ ಜೊತೆ ಡೀಲ್ ಮಾಡ್ತೀವಿ ಗೌರ್ಮೆಂಟ್ ಮೂಲಕ, ಗೌರ್ಮೆಂಟ್ ಏನೇನು ಕಂಡೀಷನ್ ಹಾಕ್ತಾರೆ. ಇವಾಗ ಚೈನಾನೇ ನಾವು ತೊಗೊಂಡ್ರು, ಬೇರೆ ಯಾವುದೇ ವಿಷಯದಲ್ಲಾದ್ರೂ ಚೈನಾ ಸೈಬರ್ ಸೆಕ್ಯೂರಿಟಿ ಅಂತ ಬಂದಿದ ತಕ್ಷಣ ಅವ್ರು ಹೇಳೋದೇನು ಅಂದರೆ ನಮ್ಮ ಜೊತೆ ಅಗ್ರಿ ಆದವರಿಗೆ ಮಾತ್ರ ನಾವಿಲ್ಲಿ ಫೆಸಿಲಿಟೇಟ್ ಮಾಡ್ತೀವಿ. ಓಕೆ, ಗೂಗಲ್ ಜೊತೆ ಅವ್ರು ಅಗ್ರಿ ಆಗಲಿಲ್ಲ, ಗೂಗಲ್ ಅಲ್ಲಿಗೆ ಬರಲೇ ಇಲ್ಲ. ಹಾಗೆ ನಾವು ಸಾಕಷ್ಟು ನಮ್ಮದೇ ಆದ ಕಂಡೀಷನ್ಗಳು ಹಾಕಿದ್ರೆ ಖಂಡಿತವಾಗ್ಲೂ ಅವರು ಒಪ್ತಾರೆ ಅಲ್ಲಿ. ಹೌದು. ಓಕೆ ಮೇಡಮ್, ಈಗ ಇನ್ಸ್ಟಾಗ್ರಾಮ್ ಅಂತ ಬಂದಾಗ ಬಹಳಷ್ಟು ಜನ ರೀಲ್ಸ್ ಹುಚ್ಚಲ್ಲಿ, ನಿಮಗೇನು ಗೊತ್ತು, ರೀಲ್ಸ್ ಮಾಡೋದು ಅಪ್ಲೋಡ್ ಮಾಡೋದು, ಬಟ್ ಇಲ್ಲಿ ಅಪ್ಲೋಡ್ ಮಾಡಿದ್ದು ಫೋಟೋ ಆಗಲಿ ವೀಡಿಯೋ ಆಗಲಿ ಫೇಸ್ಬುಕ್ಕಿಗೂ ಲಿಂಕ್ ಆಗುತ್ತೆ, ಅದು ಹೇಗೆ? ಖಂಡಿತವಾಗ್ಲೂ ಲಿಂಕ್ ಆಗುತ್ತೆ. ಯಾಕೆಂದರೆ ಈ ಎಲ್ಲ ಪ್ಲಾಟ್ಫಾರ್ಮ್ಗಳು ಒಂದೇ ಓನರ್ಶಿಪ್ಪಲ್ಲಿ ಇರೋದರಿಂದ, ಮೆಟಾ ಇದರಲ್ಲಿ ಒಂದನ್ನೇ ಶೇರ್ ಮಾಡ್ತಾ ಇರೋದರಿಂದ ಖಂಡಿತವಾಗ್ಲೂ ಒಂದಕ್ಕೊಂದು ಶೇರ್ ಆಗೇ ಆಗುತ್ತೆ. ಯಾಕೆಂತಂದರೆ ಇದು ಎಲ್ಲ ಮ್ಯಾನೇಜ್ಮೆಂಟ್ ಓನರ್ಶಿಪ್ಪು ಒಂದೇ ಟೀಮ್ ಕೆಳಗಡೆ ಇರೋದ್ರಿಂದ ಒಂದು ಶೇರಿಂಗ್ ಆಪ್ಷನ್ ಅವರಾಗೆ ಕೊಟ್ಬಿಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಫೇಸ್ಬುಕ್ಕಲ್ಲಿ ನಿಮ್ಗೊಂದು ಲಿಂಕ್ ಆಪ್ಷನ್ ಇದೆ ಇನ್ಸ್ಟಾಗ್ರಾಮಿಗೆ. ಹೌದು, ಆಟೋಮೆಟಿಕ್ ಆಗಿ ಅದು ಲಿಂಕ್ ಆಗುತ್ತೆ. ನೀವು ಏನು ಫೇಸ್ಬುಕ್ಕಲ್ಲಿ ಅಪ್ಡೇಟ್ ಮಾಡ್ತಿರೋ ಅದು ಇನ್ಸ್ಟಾಗ್ರಾಮಲ್ಲಿ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗುತ್ತೆ. ಎಸ್ ಮೇಡಮ್. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಒಂದು ಲಿಂಕ್ ಇದೆ. ಅದು ಹೆಂಗೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ಏನು ಅಪ್ಡೇಟ್ ಮಾಡ್ತಿರೋ ಅದು ಫೇಸ್ಬುಕ್ಕಿಗೆ ಬರುತ್ತೆ. ಓಕೆ, ಸೊ ಆಟೋಮೆಟಿಕ್ ಲಿಂಕು ಇದೆ ಒಂದು. ಎರಡನೇದು, ನೀವು ಲಿಂಕ್ ಮಾಡದೆ ಹೋದ್ರೂ ಇದು ಎಲ್ಲ ಪ್ಲಾಟ್ಫಾರ್ಮ್ಗಳು ಸೆಲ್ಫ್ ಡಿಪೆಂಡೆಂಟ್, ಒಂದಕ್ಕೊಂದು ಡಿಪೆಂಡ್ ಆಗಿರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಒಂದು ಡೇಟಾ ಇನ್ನೊಂದು ಕಡೆಗೆ ಹೋಗೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಓಕೆ, ಬಟ್ ಇತ್ತೀಚಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮ್ ಬಹಳಷ್ಟು ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಆಗ್ತಾ ಇರುವಂಥದ್ದು, ಯಾಕಂದರೆ ಜಾಸ್ತಿ ಹುಡುಗಿರೇ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾ ಇದ್ದಾರೆ, ಅದು ಕೂಡ ಅವರ ಫೋಟೋಗಳು ನಕಲಿಯಾಗಿ ಬಳಕೆ ಆಗುವಂಥದ್ದು. ಸೊ ಇದೆಲ್ಲ ತಡಿಬೇಕಾದ್ರೆ ಏನು ಮಾಡ್ಬೇಕು ಮೇಡಮ್? ಮೊದಲನೇದು, ನೀವು ಇನ್ಸ್ಟಾಗ್ರಾಮ್ಗಳಲ್ಲಿ ಯಾವುದೇ ರೀತಿಯಾದ ಫೋಟೋ ಹಾಕಬೇಕಾದ್ರೂ ಅದು ತುಂಬ ಅವಶ್ಯಕತೆ ಇದೆಯಾ ಅನ್ನೋದ್ರ ಬಗ್ಗೆ ನಿಮಗೆ ಜ್ಞಾನ ಇರಬೇಕು. ಓಕೆ, ಏಕೆಂದರೆ ಬಹಳಷ್ಟು ಜನ ನಾನು ನೋಡಿದ್ದೀನಿ ಅವ್ರು ಹೇಗೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಯಾವ ಲೆವೆಲಿಗೆ ಫೋಟೋ ಹಾಕ್ತಾರೆ ಅಂತಂದರೆ ನಾನು ಕೂತ್ಕೊಂಡು ಕಾಫಿ ಕುಡಿತಾ ಇದ್ದೀನಿ ಇಲ್ಲಿ, ಯಾವುದೋ ಅವ್ರು ಹೊರಗಡೆ ಹೋಗಿರೋದು, ನಾನು ಇಲ್ಲಿ ಶಾಪಿಂಗ್ಗೆ ಹೋಗ್ತಾ ಇದ್ದೀನಿ, ನಾನು ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಬಂದಿದ್ದೀನಿ, ಇವ್ರ ಬರ್ತ್ಡೇ ಪಾರ್ಟಿ, ಇವ್ರ ಬರ್ತ್ಡೇ ಪಾರ್ಟಿನಲ್ಲಿ ಈ ಡ್ರಿಂಕ್ ತೊಗೊಳ್ತಾ ಇದ್ದೀನಿ, ಈ ಫುಡ್ ಆರ್ಡರ್ ಮಾಡಿದ್ದೀನಿ, ಆ ಫುಡ್ ಪಿಕ್ಚರು ತೆಗೆದು ಹಾಕಿರ್ತಾರೆ. ಆ ಲೆವೆಲ್ಲಿಗೆ ಸೆನ್ಸಿಟಿವ್ ಡೇಟಾನ ನೀವು ಯಾಕೆ ಪ್ರಪಂಚಕ್ಕೆ ಕೊಡಬೇಕು? ನೀವು ಸಂತೋಷವಾಗಿದ್ದೀರಾ, ನೀವು ಖುಷಿಯಾಗಿದ್ದೀರಾ, ನಿಮ್ಮಲ್ಲಿ ಇಟ್ಕೊಳ್ಳಿ. ಅದನ್ನು ಪ್ರತಿ ಒಂದು ಸೆಕೆಂಡ್ ವೈಸನ್ನು, ಪ್ರತಿ ಒಂದು ಮೂಮೆಂಟನ್ನು ಲೈಫಲ್ಲಿ, ನಾನು ಈ ಥರದ ಬಿಂದಿ ಪ್ಯಾಕೆಟ್ ತೊಗೊಂಡೆ, ನಾನು ಈ ಥರದ ಸೀರೆ ತೊಗೊಂಡೆ, ನಮ್ಮ ಮನೆಯವ್ರ ಜೊತೆ ನಾನು ಇಲ್ಲೋದೆ, ನಾವು ಈ ಕಾರ್ ತೊಗೊಂಡು ಬಂದ್ವಿ, ಇಲ್ಲಿ ಬುಕ್ ಮಾಡಿದ್ವಿ, ಪ್ರತಿ ಒಂದು ಡೇಟಾನೂ ಅದರಲ್ಲಿರುತ್ತೆ. ಒಂದು ಸೆಕ್ಯೂರಿಟಿ ವೈಸ್ ಪ್ರಾಬ್ಲಮ್ಮು, ಅದ್ರ ಜೊತೆಗೆ ಈ ಫೋಟೋಗಳು ಹೇಗೆಲ್ಲ ಉಪಯೋಗ ಆಗುತ್ತೆ ನಿಮಗೆ ಗೊತ್ತಿಲ್ಲ. ಓಕೆ, ನೀವು ಹಾಕ್ತಾ ಇದ್ದೀರಾ, ಆದರೆ ನಿಮ್ಮ ಫೋಟೋ ಹೇಗೆ ಉಪಯೋಗ ಆಗ್ತಾ ಇದೆ? ಎಷ್ಟೋ ಸತಿ ನೀವು ಫೋಟೋ ಹಾಕೇ ಇರಲ್ಲ, ಬರೀ ನಿಮ್ಮ ಫೋನ್ನಲ್ಲಿ ಫೋಟೋ ತೆಗೆದಿರ್ತೀರ, ನಿಮಗೆ ಗೊತ್ತಿಲ್ಲದಿರ ಎಷ್ಟೋ ಫೋಟೋಗಳು ಅಪ್ಲೋಡ್ ಆಗೋಗ್ತಾ ಇರುತ್ತೆ. ಹೌದು. ಸೊ ನಿಮ್ಮ ಸೆಟ್ಟಿಂಗ್ಸು, ನಿಮ್ಮ ಸೆಕ್ಯೂರಿಟಿ ಹೇಗೆ ನೀವು ಫೋನಲ್ಲಿ ಮಾಡ್ತಾ ಇದ್ದೀರಾ ಇದೇ ನಿಮ್ಗೆ ಗೊತ್ತಿರಲ್ಲ. ಸೊ ಇಷ್ಟೊಂದು ಬೇಜವಾಬ್ದಾರಿತನ, ಇಷ್ಟೊಂದು ಏನಂತಾರೆ ಅವೇರ್ನೆಸ್ ಇಲ್ಲ ಅಂತಲೇ ಹೇಳ್ಬೋದು. ಬೇಜವಾಬ್ದಾರಿತನ ಅಲ್ದಿರೋ ಹೋದ್ರೂ ನಿಮಗೆ ಅದ್ರ ಬಗ್ಗೆ ಪರಿಜ್ಞಾನನೇ ಇಲ್ಲದೇ ಇದ್ದಾಗ ಈ ರೀತಿಯಾದಂತಹ ಎಲ್ಲ ಕಂಟೆಂಟನ್ನು ನೀವು ಪ್ರಪಂಚಕ್ಕೆ ಕೊಡ್ತಾ ಹೋದರೆ ಅಲ್ಲಿ ಅದು ಹೇಗೆ ಉಪಯೋಗ ಆಗ್ತಾ ಇದೆ? ನೀವು ಇವತ್ತು ಲೋಡ್ ಮಾಡಿದ್ರಿ, ಅಪ್ಲೋಡ್ ಮಾಡಿದ್ರಿ, ಅಪ್ಲೋಡ್ ಆದಮೇಲೆ ಅದನ್ನು ಯಾರು ಡೌನ್ಲೋಡ್ ಮಾಡಿದ್ರು, ಎಲ್ಲಿ ಸ್ಟೋರ್ ಆಗ್ತಾ ಇದೆ ಅದು, ಯಾರು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಮತ್ತೆ ತಿರ್ಗಿ ಅದಕ್ಕೆ ಬದಲಾವಣೆ ಮಾಡಿ ಆ ಫೇಸ್ಗಳಿಗೆ ಅಥವಾ ಬಾಡಿಗೆ ಅಥವಾ ಆ ಪಿಕ್ಚರಿಗೆ ಏನು ಚೇಂಜ್ ಮಾಡಿ ಅವ್ರು ಬೇರೆ ಎಲ್ಲ ಅಪ್ಲೋಡ್ ಮಾಡಿದ್ರು ನಿಮಗೇನು ಗೊತ್ತೇ ಇಲ್ಲ. ಹಾಗೆ ನೀವೇನು ಅನ್ಕೊಂತೀರ, ನನ್ನ ಅಕೌಂಟಲ್ಲಿ ನಾನು ಬರೀ ಒಂದು 10 ಜನ ಇದ್ದಾರೆ ಅಥವಾ 20 ಜನ ಇದ್ದಾರೆ ನನ್ನ ಫಾಲೋವರ್ಸು ಅಂತ ನೀವು ಅಂದ್ಕೊಳ್ತೀರ. ಆದರೆ ಈ ಇನ್ಸ್ಟಾಗ್ರಾಮ್ ಅನ್ನೋದು ಬರೀ ಆ 10 ಜನಕ್ಕೆ ಸೀಮಿತ ಆಗಿರಲ್ಲ, ಆ 10 ಜನ ಇನ್ನು 100 ಜನಕ್ಕೆ ಫಾಲೋವರ್ಸು, ಆ 100 ಜನ ಇನ್ನೊಂದಷ್ಟಕ್ಕೆ ಫಾಲೋವರ್ಸು. ಸೊ ಅಂದರೆ ಯು ಆರ್ ಲಿಂಕ್ ಟು ಸೋ ಮೆನಿ ಅದರ್ ಪೀಪಲ್, ನಿಮಗೆ ಗೊತ್ತಿಲ್ಲದಿರ ನೀವು ಎಲ್ಲಿಗೋ ನಿಮ್ಮ ಡೇಟಾವನ್ನು ಕೊಡ್ತಾ ಇರ್ತೀರ. ಸೊ ಹಾಗಾಗಿ ಮೊದಲು ನಮ್ಮಲ್ಲಿ ಇರಬೇಕಾಗಿರುವಂತಹ
ಈ ಕಲ್ಪನೆ ಏನಿದೆ, ನಾನು 10 ಜನದ ಮಾತ್ರ ಫಾಲೋವರ್ಸು ಅಥವಾ ನನಗೆ 10 ಜನ ಮಾತ್ರ ಫಾಲೋವರ್ಸು ನಂದು ಏನೂ ಆಗಲ್ಲ ಅದನ್ನು ಬಿಟ್ಬಿಡಿ. ಆಮೇಲೆ ಫೋಟೋ ಅಪ್ಲೋಡ್ ಮಾಡಬೇಕಾದ್ರೆ ಒಂದು ಸ್ವಲ್ಪನಾದರೂ ಜ್ಞಾನ ಇರಲಿ, ಯಾತಕ್ಕೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ತುಂಬ ಅವಶ್ಯಕತೆ ಇದೆಯಾ ಇದು ಅಪ್ಲೋಡ್ ಮಾಡೋದು. ಇವಾಗೇನೋ ಒಂದು ಬಿಸ್ನೆಸ್ಸಿಗೆ ಆಯಿತು ನಮ್ಮ ಪ್ರಾಡಕ್ಟ್ ಲಾಂಚ್ ಆಗ್ತಾ ಇದೆ, ಫೈನ್, ಅದನ್ನು ಹಾಕಬೇಕು, ಅಡ್ವರ್ಟೈಸ್ಮೆಂಟ್ ಬೇಕು, ಬಿಸ್ನೆಸ್ ಬೇಕು, ಮಾಡೋಣ. ಆಮೇಲೆ ಬೇರೆ ಇನ್ಯಾವುದೋ ಒಂದು ಪಬ್ಲಿಕ್ ಕಾರ್ಯಕ್ರಮ, ನೆನ್ನೆದೇ ತಗೊಳ್ಳಿ ಚಂದ್ರಯಾನದ ಕಾರ್ಯಕ್ರಮ, ಅಲ್ಲಿ ನಾನು ಭಾಗಿಯಾಗಿದ್ದೆ, ಇಸ್ರೋ ಟೀಮ್ ಅಲ್ಲಿದೆ, ಖಂಡಿತ ಹಾಕಿ ಅಂತ ಒಂದು ಹೆಮ್ಮೆ ಪಡುವ ವಿಚಾರ, ಅದು ಹೆಮ್ಮೆ ಪಡುವ ವಿಚಾರ. ಅಥವಾ ನಾನು ಇಸ್ರೋ ಟೀಮ್ ಅಲ್ಲಿ ಒಬ್ಬ ಮೆಂಬರು ಆಯ್ತು, ಆ ಇಸ್ರೋ ಟೀಮ್ ನಲ್ಲಿ ಏನೇ ಸಣ್ಣ ಕೆಲಸ ಮಾಡಿರಲಿ, ಒಂದು ಪೇಪರ್ ವರ್ಕ್ ಮಾಡಿರಲಿ, ಅದು ಹೆಮ್ಮೆ ಕೆಲಸ, ಅದನ್ನ ಹಾಕಿ. ಸ್ಕೂಲ್ ಅಲ್ಲಿ ಈ ತರದ ಒಂದು ಹೊಸ ಡಾಕ್ಯುಮೆಂಟ್ಸ್ ಅನ್ನ ಮಾಡಿದ್ವಿ ನಾವು, ಈ ತರದ ಹೊಸ ಪ್ರೋಗ್ರಾಮ್ ಅನ್ನ ಕಂಡುಹಿಡಿದಿದ್ವಿ, ಅದನ್ನ ಹಾಕಿ. ಇಲ್ಲ ನಾನು ಯಾವುದೋ ಒಂದು ರಿಸರ್ಚ್ ಮಾಡಿದೆ, ಅದು ಅಗ್ರಿಕಲ್ಚರಲ್ಲಿ ಈ ಥರ ಒಂದು ರಿಸಲ್ಟ್ ಕೊಟ್ಟಿದೆ, ಹೈಬ್ರಿಡಿಂದ ಒಂದು ಹೂವು ಕಂಡುಹಿಡಿದಿದ್ದೀನಿ, ಖಂಡಿತ ಹಾಕಿ. ಇನ್ಯಾವುದೋ ರೀತಿಯಾದಂತಹ ಒಂದು ಆವಿಷ್ಕಾರ ಮಾಡಿದ್ದೀನಿ ನಾನು, ಅದರ ಸ್ಟೆಪ್ಸು ಹೀಗಿತ್ತು, ಅದನ್ನು ಹಾಕಿ. ಇದನ್ನೆಲ್ಲ ಬಿಟ್ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನಾನೇನು ಮಾಡಿದೆ, ನನ್ನ ತಮ್ಮ ಏನು ಮಾಡ್ದ, ನನ್ನ ಗಂಡ ಏನು ಮಾಡ್ದ, ನನ್ನ ಮಗಳೇನು ಮಾಡಿದ್ಲು, ಪ್ರತಿಯೊಂದನ್ನು ಮೈ ಕಿಡ್ಸ್ ಫಸ್ಟ್ ಡೇ ಫಸ್ಟ್ ಸ್ಟೆಪ್ ಅಂತ. ಆ ಮಗುವಿನ ಫೋಟೋ ಬೇರೆ ಹೇಗೆ ಉಪಯೋಗ ಆಗುತ್ತೆ ಅಂತ ನೋಡಲ್ಲ. ಮೈ ಫಸ್ಟ್ ಡೇ, ಮೈ ಡಾಟರ್ಸ್ ಫಸ್ಟ್ ಡೇ ಇನ್ ಸ್ಕೂಲ್, ಹರ್ ಫಸ್ಟ್ ಫುಟ್ ಸ್ಟೆಪ್, ಏನೋ ಒಂದು ಹಾಕ್ಬಿಟ್ಟು ಆ ಮಗುವಿನ ಫೋಟೋ ಹಾಕಿರ್ತೀರಾ. ಸೊ ತುಂಬ ಸೆನ್ಸಿಟಿವ್ ಡೇಟಾಗಳನ್ನು ನೀವು ಬೇರೆ ಕಡೆಗೆ ಹಾಕ್ತಾ ಇದ್ದೀರಾ, ಅದ್ರ ಬಗ್ಗೆ ಗಮನ ಇರಬೇಕು. ಸೈಬರ್ ಅಲರ್ಟ್ ಬಗ್ಗೆ ಈಗಾಗಲೇ ನಿಮಗೇನೆ ಗೊತ್ತು, ಬಹಳಷ್ಟು ಅಪರಾಧ ಪ್ರಕರಣಗಳು ನಡೀತಾ ಇದೆ. ಸೊ ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿ ಅಪರಾಧ ಪ್ರಕರಣಗಳು ನಡೆಯುತ್ತೆ ಅನ್ನೋದನ್ನು ಶುಭಮಂಗಳ ಅವ್ರ ಜೊತೆ ಮಾತಾಡ್ತಾ ಬರೋಣ. ಓಕೆ, ಈಗ ನನ್ನ ಫೋಟೋನೇ ಈಗ ಮತ್ತೊಂದು ಫೇಕ್ ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ. ಅಂದರೆ ಈಗ ಸೈಬರ್ ವಂಚಕರು ನಂದೇ ಫೋಟೋನ ಕಾಪಿ ಮಾಡಿ ಅಲ್ಲಿ, ಹಾಗಾದರೆ ನನಗೂ ಗೊತ್ತಾಗಲ್ಲ ಅದು ಅಕೌಂಟ್ ಕ್ರಿಯೇಟ್ ಆಗಿ, ಯಾರೊಬ್ಬರು ಫ್ರೆಂಡ್ಸ್ ಹೇಳಿದಾಗ ಗೊತ್ತಾಗುತ್ತೆ. ಅದು ಹೇಗೆ ಮೇಡಮ್, ಹೇಗೆ ನಾವು ಗಮನವಹಿಸಬೇಕು ಅಂದರೆ ಫೇಕ್ ಐ ಡಿ ಬಗ್ಗೆ? ಫೇಕ್ ಐ ಡಿ ಬಗ್ಗೆ ಒಂದು ಖಂಡಿತವಾಗ್ಲೂ ನೀವು ಇನ್ಸ್ಟಾಗ್ರಾಮಿಗೆ ಹೋಗಿ ನಿಮ್ಮ ಹೆಸರನ್ನು ಹೊಡೆದ್ರೆ ಆ ರಿಲೇಟೆಡ್ ಯಾವ್ಯಾವ ಅಕೌಂಟ್ಸ್ ಇದೆ ನೀವು ನೋಡ್ಬೋದು. ಓಕೆ, ಪ್ರತಿ ಸತಿನೂ ಹೇಗೆ ನೀವು ಮೆಡಿಕಲ್ ಟೆಸ್ಟ್ ಮಾಡ್ತಿರೋ ಆ ರೀತಿ ನಿಮ್ಮ ಅಕೌಂಟ್ಗಳನ್ನ ಫೇಸ್ಬುಕ್ಕಲ್ಲಿ, ನಿಮ್ಮ ಇನ್ಸ್ಟಾಗ್ರಾಮಲ್ಲಿ, ಬೇರೆ ಯಾವುದು ಸೋಷಿಯಲ್ ನೆಟ್ವರ್ಕಲ್ಲಿ ಇರ್ತಿರೋ ಒಂದೊಂದು ರೌಂಡ್ ಚೆಕ್ ಮಾಡ್ಕೋತಾ ಇರ್ಬೇಕಾರೆ, ನಿಮ್ಮ ಹೆಸರನ್ನು ಹಾಕಿ ಯಾವ್ಯಾವ ಅಕೌಂಟ್ ಡಿಸ್ಪ್ಲೇ ಆಗ್ತಾ ಇದೆ, ಅದರಲ್ಲಿ ನಿಮ್ಮದೇ ಫೋಟೋ ಇರುವಂಥದ್ದು, ನಿಮ್ಮದೇ ಫೇಕ್ ಅಕೌಂಟ್ ಯಾವುದನ್ನು ಇದ್ರೆ ಇಮಿಡಿಯೇಟ್ ಆಗಿ ಅದನ್ನು ರಿಪೋರ್ಟ್ ಮಾಡೋದು, ಅದನ್ನು ತೆಗೆಸೋದು, ಹಾಗೆ ಅದು ಏನೇನು ಅಪ್ಡೇಟ್ ಆಗ್ತಾ ಇದೆ, ಅದರಿಂದ ಯಾರಿಗೆ ತೊಂದರೆ ಆಗ್ತಾ ಇದೆ, ಇದನ್ನು ಫಾಲೋ ಅಪ್ ಮಾಡೋದು ಒಂದು ಕೆಲಸ. ಓಕೆ, ಇದು ನಿಮ್ಮ ಇಂಡಿವಿಜುವಲ್ ಆದರೆ, ಇಲ್ಲ ನೀವೊಂದು ಕಂಪ್ನಿ, ನೀವೊಂದು ಆರ್ಗನೈಸೇಷನ್ನು ಅಥವಾ ನೀವೊಬ್ಬರ ಸೆಲೆಬ್ರಿಟಿ ಅಂತ ಅಂದಾಗ ಖಂಡಿತವಾಗ್ಲೂ ಒಂದು ಟೀಮ್ ಮೇಲೆ ನೀವು ಡಿಪೆಂಡ್ ಆಗಬೇಕಾಗತ್ತೆ, ಟೀಮಿಗೆ ಆ ಕೆಲಸವನ್ನು ಕೊಡಲೇಬೇಕಾಗತ್ತೆ ನೀವು ಸೈಬರ್ ಸೆಕ್ಯೂರಿಟಿ ಬಗ್ಗೆ. ಸೊ ಅವ್ರ ಕೆಲಸ ಇದಾಗೇ ಇರುತ್ತೆ. ಅವರು ಓ ಆರ್ ಎಂ ಅಂತ ಮಾಡ್ತಾರೆ, ಆನ್ಲೈನ್ ರೆಪ್ಯುಟೇಷನ್ ಮ್ಯಾನೇಜ್ಮೆಂಟ್ ಅಂತ. ಈ ರೀತಿ ಫೇಕ್ ಅಕೌಂಟ್ಸ್ ಕ್ರಿಯೇಟ್ ಆಗೋದು, ಫೇಕ್ ಕಂಟೆಂಟ್ಗಳು ಅಲ್ಲಿ ಸ್ಪ್ರೆಡ್ ಆಗೋದು, ಇದೆಲ್ಲವನ್ನು ಅವರು ನೋಡ್ಕೊಳ್ತಾರೆ. ಹಾಗೆ ನಿಮ್ಮಲ್ಲಿ ಟೀಮ್ ಇಲ್ಲ, ನಂದು ತುಂಬ ದೊಡ್ಡ ಆರ್ಗನೈಸೇಷನ್ ಅಲ್ಲ ಅಂದಾಗ ಥರ್ಡ್ ಪಾರ್ಟಿನ ಸರ್ವಿಸನ್ನು ತಗೊಳ್ಳಿ. ಅವರು ಥರ್ಡ್ ಪಾರ್ಟಿ, ಅವರು ತಿಂಗಳಿಗೋ ವಾರಕ್ಕೋ ಒಂದ್ಸತಿ ನಿಮ್ಮಲ್ಲಿ ಏನೇನು ಆಗ್ತಾ ಇದೆ, ಏನಾಗ್ತಿದೆ ಅಂತ ಹೇಳಿ ಚೆಕ್ ಮಾಡಿ ನಿಮಗೆ ರಿಪೋರ್ಟ್ ಮಾಡ್ತಾರೆ ಫಾರ್ ಎ ಸ್ಮಾಲ್ ಅಮೌಂಟ್. ಯಾಕೆಂದರೆ ಇದು ಯಾವುದನ್ನು ನೀವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಇವಾಗ ನೀವು ಹೇಳ್ದಂಗೆ ನನಗೆ ಇನ್ಸ್ಟಾಗ್ರಾಮೇ ಬೇಡ ಅಂತ ನೀವು ಹೇಳ್ಬೋದು. ಅಯ್ಯೋ ಮೇಡಮ್, ನನ್ನ ಭವ್ಯ ಅನ್ನೋ ಹೆಸರು, ನನಗೆ ಇನ್ಸ್ಟಾಗ್ರಾಮೇ ಬೇಡ ಅಂತ ನೀವು ಹೇಳ್ತೀರಾ. ನಿಮ್ಮ ಫೋಟೋನೂ ಹಾಕಲ್ಲ, ನಿಮ್ಮ ಅಕೌಂಟು ಕ್ರಿಯೇಟ್ ಮಾಡಲ್ಲ. ಆದರೆ ನಿಮಗೇ ಗೊತ್ತಿಲ್ಲದಿರೋ ನಿಮ್ಮ ಫೋಟೋ ಬೇರೆ ಎಲ್ಲಿಂದನೋ ತೆಗೆದು ನಿಮ್ಮ ಹೆಸರಲ್ಲಿ ಅಕೌಂಟ್ ಕ್ರಿಯೇಟ್ ಆಗಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಎಸ್ ಮೇಡಮ್, ನಿಮಗೆ ಬೇಡ, ಅದು ಬೇರೆ ಯಾರೋ ಮಾಡಿರ್ಬೋದಲ್ಲ. ಸೊ ಹಾಗಾಗಿ ನಿಮಗೆ ಬೇಕೋ ಬೇಡವೋ, ನಿಮ್ದು ಇದೆಯೋ ಇಲ್ವೋ, ಎಲ್ಲದಕ್ಕೂ ಮೊದಲು ನೀವು ಮಾಡಬೇಕಾಗಿರೋ ಕೆಲಸ ಚೆಕ್ ಮಾಡ್ಕೊಳ್ಳೋದು, ಅಂದರೆ ಮಾನಿಟ್ರಿಂಗ್ ಅಂತ ಕರಿತೀವಿ. ಓಕೆ, ಈಗ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಮಾತ್ರ ನೋಡ್ಕೋಬಹುದು ಅನ್ನೋ ಆಪ್ಷನ್ ಇರುತ್ತಲ್ವ, ಅಂದರೆ ಪಬ್ಲಿಕ್ ಆಗಬಾರ್ದು ಇಲ್ಲದೆ ಇರೋಂಥ, ಅಂದರೆ ಅದು ಯಾರಿಗೂ ಪ್ರೊಫೈಲ್ ಗೊತ್ತಾಗಲ್ವಾ, ಹೇಗೆ ಮೇಡಮ್? ಅದು ಪ್ರೈವೇಟ್ ಸೆಟ್ಟಿಂಗ್ಸ್ ಮಾಡ್ತೀರಾ ನೀವು. ಪ್ರೈವೇಟ್ ಸೆಟ್ಟಿಂಗ್ಸ್ ಅಂತ ಮಾಡಿದಾಗ ನಿಮ್ಮ ಅಕೌಂಟು ನೀವಾಗೇ ಅಲೋವ್ ಮಾಡೋವರೆಗೂ ಅವರು ಬೇರೆ ಯಾರೂ ನಿಮ್ಮನ್ನು ಫಾಲೋ ಮಾಡೋಕ್ಕಾಗಲ್ಲ. ಅವ್ರು ಜಸ್ಟ್ ನಿಮ್ಮ ರಿಕ್ವೆಸ್ಟನ್ನು ಕಳಿಸಿ ವೆಯ್ಟ್ ಮಾಡಬೇಕಾಗತ್ತೆ. ಒನ್ಸ್ ನೀವು ರಿಕ್ವೆಸ್ಟನ್ನು ಅಕ್ಸೆಪ್ಟ್ ಮಾಡಿದ ತಕ್ಷಣ ಬೇರೆಯವ್ರು ನೋಡಬಹುದು. ಅದು ಸೆಕ್ಯೂರಿಟಿ ಫೀಚರ್ಸಲ್ಲಿರುವ ಒಂದು ಆಪ್ಷನ್. ಓಕೆ, ಅಂದರೆ ಪ್ರೈವೇಟ್ ಅಕೌಂಟ್ ಅಂತ ಮಾಡೋ ಆಪ್ಷನ್ನು. ಆದರೆ ಪ್ರೈವೇಟ್ ಅಕೌಂಟಿಗೂ ಕೂಡ ಕನ್ನ ಹಾಕಿ ಫೇಕ್ ಅಕೌಂಟ್ ಮಾಡೋದು ಏನು ಹೊಸದಲ್ಲ. ಓಹೋ, ನಿಮ್ಮ ಅಕೌಂಟ್ ಪ್ರೈವೇಟು, ನಿಮ್ಮ ಫೋಟೋಗಳು ನಿಮ್ಮ ಕಂಟೆಂಟ್ ಬೇರೆ ಯಾರಿಗೂ ಹೋಗ್ತಿಲ್ಲ. ನಾನೇನು ಮಾಡ್ತೀನಿ, ಭವ್ಯ ಸುನಿಲ್ ಅಂತ ಇನ್ನೊಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿರ್ತೀನಿ, ಅದ್ರಲ್ಲಿ ಬೇರೆಲ್ಲ ಹಾಕ್ತಿರ್ತೀನಿ. ಓಕೆ, ಅದು ಓಪನ್ ಪಬ್ಲಿಕಲ್ಲಿರುತ್ತೆ. ಸೊ ನಿಮ್ದು ನೀವು ಸೆಕ್ಯೂರ್ ಮಾಡ್ಕೊಂಡ್ರಿ, ಆದರೆ ನಿಮ್ಮ ಫೇಕ್ ಅಕೌಂಟು. ಸೊ ಹಾಗಾಗಿ ಪ್ರತಿ ಸತಿನೂ ಒಂದು ಆರ್ಗನೈಸೇಷನ್ ಆಗಲಿ ಇಂಡಿವಿಜುವಲ್ ಆಗಲಿ ಈ ಫೇಕ್ ಅಕೌಂಟ್ಗಳ ಬಗ್ಗೆ, ಹಾಗೆ ಡುಪ್ಲಿಕೇಟ್ ಅಕೌಂಟ್ಗಳ ಬಗ್ಗೆ ಒಂದೊಂದ್ಸತಿ ಏನಾಗುತ್ತೆ ಅಂತಂದರೆ, ನಂದು ಈ ಅಕೌಂಟ್ ವರ್ಕ್ ಆಗ್ತಿಲ್ಲ ಅಂತ ನಾವೇ ಇನ್ನೊಂದು ಕ್ರಿಯೇಟ್ ಮಾಡಿರ್ತೀವಿ. ಓಕೆ, ಹಳೆದನ್ನು ಮರ್ತು ಹೋಗ್ಬಿಟ್ಟಿರ್ತೀವಿ. ಸೊ ಹೀಗಾಗೋ ಚಾನ್ಸಸ್ಸು ಜಾಸ್ತಿ ಇರೋದ್ರಿಂದ ಫೇಕು ಡೂಪ್ಲಿಕೇಟ್ ಅಕೌಂಟ್ಗಳು ಮಾನಿಟರ್ ಮಾಡೋದು, ಅದನ್ನು ನಮಗೆ ಗೊತ್ತಿಲ್ಲದಿರೋ ಫೇಕ್ ಅಕೌಂಟ್ನ ರಿಪೋರ್ಟ್ ಮಾಡೋದು, ಇದೆಲ್ಲವನ್ನು ಅಭ್ಯಾಸ ಮಾಡ್ಕೊಳ್ತಾ ಹೋಗಬೇಕು. ಓಕೆ, ನೀವು ಅಯ್ಯೋ ನಾನು ಅಕೌಂಟೇ ಕ್ರಿಯೇಟ್ ಮಾಡಿಲ್ಲ ಮೇಡಮ್, ಈಗ ನನಗೇನು ಬಿಡಿ ಅನ್ನೋಂಗೂ ಇಲ್ಲ. ಹೌದು,
ಈಗ ಹೆಂಗೆ ಅಂದರೆ ನಾವು ಇಲ್ಲಿ ಈ ಪ್ರಪಂಚದಲ್ಲಿ ಬದುಕಕ್ಕೆ ಶುರು ಮಾಡಿರೋದ್ರಿಂದ ನಮಗೆ ಬೇಕೋ ಬೇಡವೋ ಅದಕ್ಕೆ ನಾವು ಅಡ್ಜಸ್ಟ್ ಆಗಲೇಬೇಕು. ಈಗ ಪ್ರಮುಖವಾಗಿ ನನಗೊಬ್ರು ಮೊನ್ನೆದು ಕಾಲ್ ಮಾಡಿದ್ರು, ಮೇಡಮ್ ನನ್ನ ಫ್ರೆಂಡ್ ಇನ್ಸ್ಟಾಗ್ರಾಮ್ ಅಕೌಂಟಿಂದ ಮತ್ತೊಬ್ರಿಗೆ ಮೆಸೇಜ್ ಹೋಗ್ತಾ ಇದೆ, ಆ ಮೆಸೇಜ್ ಏನು ಹೋಗ್ತಿದೆ ಅಂತ ನಾನು ಫೈಂಡ್ ಮಾಡಬೇಕಂತ. ಅದು ನಾವು ಪಡೆಯೋಕ್ಕೆ ಸಾಧ್ಯ ಇಲ್ಲಲ್ವಾ, ಎಫ್ ಐ ಆರ್ ಆಗಬೇಕು, ಅದಾದಮೇಲೆ ಅದು ವ್ಯಾಲೇಬಲ್ ಅಂತ ಆದರೆ ಮಾತ್ರ ಆ ಅಕೌಂಟ್ನ ಪರಿಶೀಲನೆ ಮಾಡ್ಬೋದು. ಹೇಗೆ ಮೇಡಮ್? ಹೌದು, ನಮ್ಮ ಪ್ರೋಟೋಕಾಲ್ ಪ್ರಕಾರ ಅಂದರೆ ಸೈಬರ್ ಲಾ ಪ್ರಕಾರ ನೀವು ಒಂದು ಎಫ್ ಐ ಆರ್ ಮಾಡಿದಿರ ಅಂದರೆ ಪೊಲೀಸ್ ಕಂಪ್ಲೇಂಟ್ ಮಾಡಿದಿರ, ನೀವು ಇನ್ನೊಂದು ಅಕೌಂಟ್ನ ವೆರಿಫೈ ಮಾಡೋದಕ್ಕಾಗಲ್ಲ. ನೀವು ಒಂದು ಪೊಲೀಸ್ ಕಂಪ್ಲೇಂಟ್ ಮಾಡಿ ನಂದೇ ಹೆಸರಿನಲ್ಲಿ ಇನ್ನೊಂದು ಫೇಕ್ ಅಕೌಂಟ್ ಓಪನ್ ಆಗಿದೆ, ಆ ಫೇಕ್ ಅಕೌಂಟಲ್ಲಿ ಈ ರೀತಿ ಸಾಕಷ್ಟು ಮೆಸೇಜ್ಗಳು ಹೋಗ್ತಿದೆ, ಒಂದು ನೀವು ಡೈರೆಕ್ಟಾಗಿ ಇನ್ಸ್ಟಾಗ್ರಾಮಿಗೂ ರಿಪೋರ್ಟ್ ಮಾಡ್ಬೋದು, ಫೇಕ್ ಅಕೌಂಟ್ ಇರೋದ್ರಿಂದ ಅದನ್ನು ಕ್ಲೋಸ್ ಮಾಡಿಬಿಡಿ, ಐ ಆಮ್ ದ ರೈಟ್ ಪರ್ಸನ್, ದಿಸ್ ಇಸ್ ಮೈ ಐಡೆಂಟಿಟಿ ಅಂತ ತೋರಿಸ್ಬಿಡ್ಬೋದು. ಇಲ್ಲ ನನಗೆ ಅದರಲ್ಲಿ ಏನು ಮೆಸೇಜ್ ಹೋಗ್ತಾ ಇದೆ, ಇದರಿಂದ ನನಗೆ ತೊಂದರೆ ಆಗ್ತಾ ಇದೆ, ಆ ಮೆಸೇಜ್ಗಳನ್ನು ನೋಡಬೇಕು ಅನ್ನೋದಾದರೆ ನೀವು ಪೊಲೀಸ್ ಕಂಪ್ಲೇಂಟ್ ಮಾಡಬೇಕಾಗುತ್ತೆ, ಇನ್ಸ್ಟಾಗ್ರಾಮಿಗೂ ರಿಪೋರ್ಟ್ ಬರೀಬೇಕಾಗುತ್ತೆ, ಆಮೇಲಿಂದ ಆ ಇನ್ಫಾರ್ಮೇಶನ್ನ ನೀವು ನೋಡ್ಬೋದು. ಅಂದರೆ ಎಫ್ ಎಸ್ ಆರ್ ಟೀಮ್ಗೆ ಇದು ಮಾಡಿ ರಿಕವರಿ ಮಾಡ್ಬೋದು, ರಿಕವರಿ ಮಾಡ್ಬೋದು. ಇಲ್ಲಾಂದರೆ ಯಾವುದೇ ಎಫ್ ಐ ಆರ್ ಆಗದೆ ಎಫ್ ಐ ಆರ್ ಆಗದೆ ಯಾವುದೇ ಮುಟ್ಟೋಂಗಿಲ್ಲ. ಓಕೆ, ಸೊ ಈಗ ಎಷ್ಟು ಇಂಥ ಪ್ರಕರಣಗಳು ಬರ್ತಾ ಇದೆ ಮೇಡಮ್ ಸೈಬರ್, ಅಂದರೆ ಯಾವ ರೀತಿ ಫೈಂಡ್ ಹಾಕುತ್ತಾ, ಅಂದರೆ ಯಾರು ಆರೋಪಿಗಳು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ? ಯಾಕಂದರೆ ಸೈಬರ್ ಪ್ರಕರಣ ಏನಾಗ್ತಿದೆ ಅಂದರೆ ಅದು ಕೇಸ್ ಆದರೂ ಕೂಡ ಆರೋಪಿಗಳು ಯಾರಂತ ಗೊತ್ತಾಗಲ್ಲ, ಬಟ್ ಇನ್ಸ್ಟಾಗ್ರಾಮಲ್ಲಿ ಏನಂದರೆ ಕೆಲವು ಸ್ನೇಹಿತರೆ ಗೊತ್ತಿರೋರೇ ಅದನ್ನು ಹ್ಯಾಕ್ ಮಾಡ್ತಾರೆ. ಸೊ ಇದರಲ್ಲಿ ನಿಮ್ಮ ಅನುಭವದ ಪ್ರಕಾರ ಪೊಲೀಸ್ ಅವರು ಅಕ್ಯೂಸ್ಗಳನ್ನು ಅರೆಸ್ಟ್ ಮಾಡಿದಾಗ ಎಷ್ಟೋರಿಗೆ ಅಂದರೆ ವರ್ಷ ಶಿಕ್ಷೆ ಎಲ್ಲ ಆಗುತ್ತೆ? ಆ್ಯಕ್ಚುಲಿ ಟು ಬಿ ವೆರಿ ಫ್ರ್ಯಾಂಕ್, ಕೇಸ್ಗಳು ಜಾಸ್ತಿ ರಿಜಿಸ್ಟರ್ ಆಗುತ್ತೆ, ಅದರಲ್ಲಿ ಶಿಕ್ಷೆ ಆಗೋದು ಬಹಳ ಕಮ್ಮಿ. ಓಕೆ, ಯಾಕೆ ಅಂತಂದರೆ ಫಸ್ಟ್ ಆಫ್ ಆಲು ನಮಗೆ ಅದು ಪ್ರಾಪರ್ ಪರ್ಸನ್ ಬೈ ಪರ್ಸನ್ ಯಾರು ಮಾಡಿದ್ದಾರೆ ಅಂತ ಪ್ರೂವ್ ಆಗಬೇಕು. ಎಷ್ಟೋ ಸತಿ ಏನಾಗುತ್ತೆ, ಕಾಲೇಜ್ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು, ಅವ್ರ ಮೇಲೆ ಪೊಲೀಸು ಸಿವಿಯರ್ ಆಗಿ ಕಂಪ್ಲೇಂಟ್ ಏನು ತಗೊಳ್ಳಲ್ಲ, ಎಫ್ ಐ ಆರ್ ಮಾಡಿರಲ್ಲ, ಎನ್ ಸಿ ಆರ್ ಮಾಡಿ ಅದನ್ನು ಕ್ಲೋಸ್ ಮಾಡ್ತಾರೆ. ಇನ್ನೊಂದಷ್ಟು ಕಡೆ ಅದು ಹುಡುಕೋಕ್ಕೆ ಹೋಗಲ್ಲ, ಯಾಕೆಂದರೆ ಚಿಕ್ಕ ಪುಟ್ಟ ಕೇಸ್ಗಳು ಇವು. ಇದಕ್ಕಿಂತ ದೊಡ್ಡ ದೊಡ್ಡ ಕೇಸ್ ಇರೋದ್ರಿಂದ ಪೊಲೀಸ್ನವ್ರು ಇದರಿಂದನೇ ಓಡಾಡೋಕ್ಕಾಗಲ್ಲ, ಮತ್ತು ದಿನಕ್ಕೆ 100 to 200 ಕೇಸ್ ಕಾಮನ್ ಇದ್ದೇ ಇರುತ್ತೆ. ಓಕೆ, ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಿಂದ 100 to 200 ಕೇಸ್ ದಿನಕ್ಕೆ ಇದ್ದೇ ಇರುತ್ತೆ, ಯಾಕಂದ್ರೆ ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ. ಖಂಡಿತವಾಗ್ಲೂ ಕಾಲೇಜ್ ಮಕ್ಕಳು ಫೋನ್ ಮಾಡಿ ಕೇಳ್ತಾರೆ ನಮ್ಮನ್ನ, ಅಯ್ಯೋ ಮೇಡಮ್ ನನ್ನ ಅಕೌಂಟ್ ಹ್ಯಾಕ್ ಆಗೋಗಿದೆ, ಏನು ಮಾಡಲಿ? ಯಾಕೆಂದರೆ ಪಾಸ್ವರ್ಡ್ ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಂಡಿರ್ತಾರೆ, ಬೇರೆ ಇನ್ನೂ ಮಾಡಿರ್ತಾರೆ, ಅಲ್ಲಲ್ಲೇ ಹ್ಯಾಕ್ ಆಗಿರುತ್ತೆ, ಮತ್ತೆ ತಿರ್ಗ ಇನ್ಯಾರೋ ಮೆಸೇಜ್ ಮಾಡಿರ್ತಾರೆ, ರಿಪೋರ್ಟ್ ಮಾಡಿ ಕ್ಲೋಸ್ ಮಾಡಿಸ್ತಾರೆ. ಸೊ ಸಣ್ಣ ಪುಟ್ಟದ್ದು ನಡೀತಾನೆ ಇರುತ್ತೆ. ಸೊ ಜಾಸ್ತಿಯಾಗಿ ಕೇಸ್ಗಳು ಅಂತ ಬಂದಾಗ ಅದರ ಹಿಂದೆ ಹೋಗಿ ಅದನ್ನು ಹುಡುಕೋ ಅಂತ ಕಾರ್ಯಕ್ರಮ ಯಾವಾಗ ಆಗುತ್ತೆ ಅಂದರೆ ಅದು ಮೇಜರ್ ಕೇಸ್ ಆಗಿದ್ದಾಗ. ಓಕೆ, ಯಾವುದೋ ಮರ್ಡರ್ ಕೇಸು, ಟೆರರಿಸಮ್ ಇನ್ವಾಲ್ವ್ ಆಗಿದೆ, ಅಥವಾ ಬೇರೆ ಯಾವುದೋ ದೊಡ್ಡ ಪ್ರಕರಣ ಇದು ಅಂತಂದಾಗ ಪೊಲೀಸವರು ಅದ್ರ ಹಿಂದೆ ಬಿದ್ದು ಯಾರದು ಅಂತ ಹುಡುಕ್ತಾರೆ ಹೊರತು ಸಣ್ಣ ಪುಟ್ಟದ್ದು ಯೂಶಲಿ ಮಾಡಲ್ಲ. ಓಕೆ, ಯಾಕೆಂದರೆ ನಾವು ಅವರನ್ನು ಬ್ಲೇಮ್ ಮಾಡೋಕ್ಕಾಗಲ್ಲ. ಎಸ್, ಅವರಿಗೆ ಬೇರೆ 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 ಕೆಲಸ ಇರುತ್ತೆ, ಮತ್ತು ಇದಕ್ಕೆ ಟೈಮ್ ಕನ್ಸಂಪ್ಷನ್ನು, ಅದಕ್ಕೆ ಬೇಕಾಗಿರುವಂತಹ ಟೀಮು, ಹೌದು, ಅದಕ್ಕೆ ಬೇಕಾಗಿರುವಂತಹ ಮ್ಯಾನ್ ಪವರು ಎಲ್ಲ ಜಾಸ್ತಿ ಇರೋದ್ರಿಂದ ಒಂದೇ ಒಂದು ಅಕೌಂಟು, ಇದು ಯಾವುದೋ ಕಾಲೇಜ್ ಮಗು ಅದು ಏನೋ ಮಾಡ್ಕೊಂಡಿತ್ತು, ಎಲ್ಲೋ ಫೇಸ್ ಇನ್ಸ್ಟಾಗ್ರಾಮಿನ ಅಕೌಂಟ್ ಹ್ಯಾಕ್ ಆಯಿತು ಅಂದಾಗ ಅದನ್ನೇ ಹುಡುಕ್ತಾ ಕೂತ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಅಸಾಧ್ಯ ಆಗುತ್ತೆ. ನೀವು ಪ್ರತಿ ಕಾರ್ಯಕ್ರಮದಲ್ಲಿ ಹೇಳ್ತೀರಾ ಸರ್ಕಾರ ಎಚ್ಚೆತ್ಕೊಳ್ಬೇಕಂತ, ಬಟ್ ಇನ್ನೂ ಕೂಡ ಸೈಬರ್ ಬಗ್ಗೆ ಜಾಗೃತಿ ಮಾಡ್ತೀವಿ ಅಂತ ಹೇಳ್ತಾರೆ, ಬಟ್ ಈ ಗೌರ್ಮೆಂಟ್ ಅಂದರೆ ನಾವು ಈ ಗೌರ್ಮೆಂಟು ಹೋದ ಗೌರ್ಮೆಂಟ್ ಅಂತ ಬ್ಲೇಮ್ ಮಾಡೋದಲ್ಲ, ಬಟ್ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಇದರ ಬಗ್ಗೆ ಇದು ಮಾಡಬೇಕು. ಯಾಕೆ ಮೇಡಮ್ ಇನ್ನೂ ಕೂಡ ಹಿಂದೇಟ್ ಆಗ್ತಿದ್ದಾರೆ? ಯಾಕಂದರೆ ನಮ್ಮ ತಂತ್ರಜ್ಞಾನ ಡೆವಲಪ್ಮೆಂಟ್ ಆಗ್ತಿದೆ, ಸೊ ಭಾರತ ಬೆಳೀತಾ ಇದೆ, ಬಟ್ ಸೈಬರ್ ಅಪರಾಧ ಪ್ರಕರಣಗಳು ಬೇರೆ ಬೇರೆ, ಇನ್ಸ್ಟಾಗ್ರಾಮ್ ಅಂತ ನಾವು ಒಂದು ಟಾಪಿಕ್ ತಗೊಂಡಿರುವಂಥದ್ದು, ಬಟ್ ಎಲ್ಲ ಪ್ರಕರಣಗಳಲ್ಲಿ ಕೂಡ ಬಹಳಷ್ಟು ಗಂಭೀರತೆಯಿಂದ ಕೂಡಿರುತ್ತೆ. ಬಟ್ ಅಕ್ಯೂಸ್ಗಳನ್ನು ಹಿಡಿಯೋಕ್ಕೆ ಪೊಲೀಸರು ಈಗ ಎಕ್ಸಾಮ್ ಬರೆದು ಬರ್ತಾರೆ, ಟೆಕ್ನಾಲಜಿ ಈಗ ನಿಮ್ಮಷ್ಟು ಅನುಭವ ಅವ್ರಿಗೆ ಇರಲ್ಲ, ಸೊ ನಿಮ್ಮಂಥ ಎಕ್ಸ್ಪರ್ಟ್ಗಳ ಅನುಭವ ಅವ್ರು ಪಡೆದು ಯಾಕೆ ಒಂದು ಗೌರ್ಮೆಂಟ್ ಇದಕ್ಕೆ ಅಂತ ಒಂದು ಟೀಮನ್ನು ಯಾಕೆ ಇನ್ನೂ ಕೂಡ ಫೈಂಡ್ ಮಾಡ್ತಾ ಇಲ್ಲ? ಮೊನ್ನೆ ಕೂಡ ನಾವು ಅವ್ರಿಗೆ ಪತ್ರವನ್ನು ಸಲ್ಲಿಸಿದ್ದೀವಿ ಕರ್ನಾಟಕ ಸರ್ಕಾರಕ್ಕೆ. ನಾವು ಕೇಳ್ತಾ ಇರೋದು ಒಂದೇ, ಹೆಂಗಿದ್ರು ನಮ್ಮ ಭಾರತ ಸರ್ಕಾರದಲ್ಲಿ ಅಂದರೆ ಫೆಡರಲ್ ಗೌರ್ಮೆಂಟಲ್ಲಿ ಇನ್ನೂ ಸೈಬರ್ ಮಿನಿಸ್ಟ್ರಿ ಬಂದಿಲ್ಲದೆ ಇರೋದ್ರಿಂದ, ಹೌದು, ನಮಗೆ ಇಲ್ಲಿ ಸಾಕಷ್ಟು ರಾಜ್ಯದ ಲೆವೆಲಲ್ಲಿ ಅಂದರೆ ರಾಜ್ಯ ಮತ್ತು ದೇಶ ಅಂತ ನೋಡಿದಾಗ ರಾಜ್ಯದ ಲೆವೆಲಲ್ಲಿ ಇದಕ್ಕೆ ಅಂತ ಒಂದು ಸೊಲ್ಯೂಷನ್ ಅಂದರೆ ಒಂದು ಕಮಿಟಿ ಮಾಡೋದು, ಒಂದು ಅಡ್ವೈಸರಿ ಬೋರ್ಡನ್ನು ಕೂರಿಸ್ಕೊಂಡು ಸೈಬರ್ ಸೆಕ್ಯೂರಿಟಿನ ಹೇಗೆ ಹ್ಯಾಂಡಲ್ ಮಾಡಬೇಕು, ಇದಕ್ಕೆ ಬೇಕಾದಂತಹ ಸ್ಕಿಲ್ ಡೆವಲಪ್ಮೆಂಟ್ ಹೇಗೆ ಮಾಡ್ಬೋದು. ಯಾಕೆಂದರೆ ಈಗ ಹೆಂಗಿದ್ರು ನಮಗೆ ಸ್ಕಿಲ್ ಡೆವಲಪ್ಮೆಂಟ್ ಇದ್ದೇ ಇದೆ, ಅದು ಸೆಂಟ್ರಲ್ ಅಲ್ಲೂ ಇದೆ, ಸ್ಟೇಟ್ ಅಲ್ಲೂ ಇದೆ, ಎರಡೂ ಕಡೆ ಸ್ಕಿಲ್ ಡೆವಲಪ್ಮೆಂಟ್ ಇರೋದ್ರಿಂದ ಸ್ಕಿಲ್ ಡೆವಲಪ್ಮೆಂಟು ನಾನು ಇವತ್ತಿನ ಮಕ್ಕಳಿಗೆ ನಾನು ಪಂಚರ್ ಹಾಕೋದು ಹೇಳ್ಕೊಡ್ತೀನಿ, ಕ್ಯಾಂಡಲ್ ಮಾಡೋದು ಹೇಳ್ಕೊಡ್ತೀನಿ, ಖಂಡಿತ ತಪ್ಪಲ್ಲ, ಆದರೆ ಎಜುಕೇಟೆಡ್ ಹುಡುಗರು ಇದ್ದಾರೆ ಅವ್ರಿಗೆ ನಾನು ಇದನ್ನು ಹೇಳ್ಕೊಡ್ತೀನಿ, ಈ ಸ್ಕಿಲ್ ಕೊಡ್ತೀನಿ ಅನ್ನೋದಕ್ಕಿಂತ ಅಡ್ವಾನ್ಸ್ ಲೆವೆಲ್ಗೆ ಹೋಗೋಣ, ಸೈಬರ್ ಸೆಕ್ಯೂರಿಟಿ ಹೇಳ್ಕೊಡೋಣ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳ್ಕೊಡೋಣ, ಡಾರ್ಕ್ ವೆಬ್ ಹೇಳ್ಕೊಡ್ಬೇಕು ಅವ್ರಿಗೆ, ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಹೇಳ್ಕೊಡೋಣ, ಮಾರ್ಕೆಟ್ ಹೇಗೆ ನಡೀತಾ ಇದೆ ಕ್ರಿಪ್ಟೋ ಕರೆನ್ಸಿನಲ್ಲಿ ಆ ಸ್ಕಿಲ್ ಅನ್ನು ಹೇಳ್ಕೊಡೋಣ,
ಪ್ರಪಂಚ ಹೇಗೆ ಮುಂದೆ ಹೋಗ್ತಾ ಇದೆಯೋ ಆ ವಿಷಯದ ಮೇಲೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋಣ. ಇನ್ನು ನಾನು ಟೈರ್ ಪಂಚರ್ ಹಾಕೊಡ್ತೀನಿ ಅಂದರೆ ಸೈಕಲ್ ಉಪಯೋಗಿಸೋರೆ ಕಮ್ಮಿ ಆಗಿದ್ದೀವಿ ನಾವು. ಹೌದು, ಕ್ಯಾಂಡಲ್ ಮಾಡೋದು ಹೇಳ್ಕೊಡ್ತೀನಿ ಅಂತಂದರೆ ಇವತ್ತು ನಾವು ಕ್ಯಾಂಡಲೇ ಉಪಯೋಗಿಸಲ್ಲ, ಇಮಿಡಿಯೇಟಾಗಿ ನಾವು ನಮ್ಮ ಫೋನ್ ಇಟ್ಕೋತೀವಿ ಟಾರ್ಚ್ ಯೂಸ್ ಮಾಡಿ. ಎಸ್, ಸೊ ಪ್ರಪಂಚ ಮುಂದೆ ಹೋಗ್ತಾ ಇರಬೇಕಾದ್ರೆ ಸ್ಕಿಲ್ ಡೆವಲಪ್ಮೆಂಟಲ್ಲಿ ಇನ್ನು ನಾವು ಬ್ಯೂಟಿಷಿಯನ್ ಕೋರ್ಸ್ ಹೇಳ್ಕೊಡ್ತೀವಿ, ಕ್ಯಾಂಡಲ್ ಮಾಡೋದು ಹೇಳ್ಕೊಡ್ತೀವಿ, ಹೇಳ್ಕೊಡಿ ಯಾರಿಗೆ ತೀರಾ ಓದೇ ಬಂದಿಲ್ಲ ಅವ್ರಿಗೆ, ಅವ್ರ ಕೈನ ಬೇರೆ ಏನೂ ಇಲ್ಲ ಅಂದಾಗ ಅವ್ರಿಗೆ ಹೇಳ್ಕೊಡಿ. ಎಸ್ ಮ್ಯಾಮ್, ಓದಿರೋ ಮಕ್ಕಳಿರ್ಬೇಕಾದ್ರೆ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟಲ್ಲಿ ಕೊಡಿ, ಸೈಬರ್ ಸೆಕ್ಯೂರಿಟಿಗೆ ಕಮಿಟಿಗಳನ್ನು ಮಾಡಿ. ಹಾಗೆ ಸೈಬರ್ ಸೆಕ್ಯೂರಿಟಿನಲ್ಲಿ ಕಮಿಟಿ ಅಂತ ಮಾಡಬೇಕು ಅಂದಿದ ತಕ್ಷಣ ಇನ್ನೊಂದು ದೊಡ್ಡ ಸಮಸ್ಯೆ ನಾವು ಭಾರತದಲ್ಲಿ ನೋಡೋದು ಅಂತಂದರೆ ಸೈಬರ್ ಎಕ್ಸ್ಪರ್ಟ್ಸ್ ಅಲ್ಲ, ಆದರೂ ಇನ್ಫ್ಲೂಯೆನ್ಸ್ ವೈಸ್ ಒಂದು ಟೀಮ್ ಮಾಡಿಬಿಡ್ತಾರೆ. ಹೌದು, ಡಿಸಿಷನ್ ತೊಗೊಳಕ್ಕೆ ಬರಲ್ಲ, ಟೆಕ್ನಿಕಲಿ ಕ್ಯಾಲಿಬರ್ ಇರಲ್ಲ, ಆವಾಗ ಏನಾಗುತ್ತೆ ಅಂದರೆ ಮತ್ತೆ ತಿರ್ಗಾ ನಾವು ಅಲ್ಲಿಗೆ ಬೀಳ್ತೀವಿ. ಎಸ್, ಯಾಕೆಂತಂದರೆ ಇವತ್ತು ಚಂದ್ರನ್ನ ಮುಟ್ಟು ಬಂದಿರೋ ನಾವು ಸೈಬರ್ ಪ್ರಪಂಚದಲ್ಲಿ ಎಷ್ಟು ಫಾಸ್ಟಾಗಿರಬೇಕು, ಎಷ್ಟು ಸೆಕ್ಯೂರ್ಡ್ ಆಗಿರಬೇಕು. ಎಸ್ ಮ್ಯಾಮ್, ನಿನ್ನೆ ಸಂಜೆಯಿಂದ ನಾವು ಚಂದ್ರನನ್ನ ಮುಟ್ಟಿದ್ದೀವಿ ಅಂದರೆ ಟೆಕ್ನಿಕಲ್ ವೈಸು ನಾವು ವೆಲ್ ಎಕ್ವಿಪ್ಡ್, ನಾವು ಎಸ್ ವೆಲ್ ಎಜುಕೇಟೆಡ್, ವೆಲ್ ಸ್ಕಿಲ್ಡ್ ನಾವು. ಹೀಗೆಲ್ಲ ಇರಬೇಕಾದ್ರೆ ಸೈಬರಲ್ಲಿ ಮಾತ್ರ ನಾವು ಯಾಕೆ ಹಿಂದೆ ನಿಂತ್ಕೋಬೇಕು? ಇವತ್ತು ನಮ್ಮ ಚಂದ್ರಯಾನ 3 ಅನ್ನೋದು ಸಕ್ಸಸ್ಫುಲ್ ಆಗಿ ಆಯಿತು ಅಂತಂದರೆ ಅದರ ಜೊತೆಗೆ ಬೇರೆ 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 ವಿಷಯಗಳು ಸೈಬರ್ ಸ್ಪೇಸ್ ಸುತ್ತಮುತ್ತ ಇದೆ ನಮಗೆ. ಎಸ್, ಅದಕ್ಕೂ ಎಲ್ಲ ಜನ ಬೇಕು, ಅದಕ್ಕೂ ಎಲ್ಲ ಸ್ಕಿಲ್ ಡೆವಲಪ್ಡ್ ಪೀಪಲ್ ಇಲ್ಲೇ ಕೆಲಸ ಮಾಡೋದಕ್ಕೆ ಬೇಕು. ಸೊ ಅವ್ರು ಎಲ್ಲರನ್ನ ನಾವು ಜೋಡಿಸ್ಕೋಬೇಕು ಅಂದರೆ ಖಂಡಿತವಾಗ್ಲೂ ಅದರದೇ ಆದ ಕಮಿಟಿ ಬರಬೇಕು. ಓಕೆ, ಕೊನೆಯದಾಗಿ ಇನ್ಸ್ಟಾಗ್ರಾಮ್ ಬಳಕೆದಾರರು ಬಹಳಷ್ಟು ಜನ ಇದ್ದಾರೆ. ಶುಭಮಂಗಳ ಮೇಡಮ್ ಬಹಳಷ್ಟು ಸ್ಟಡಿ ಮಾಡಿದವರು, ಸೊ ಇನ್ಸ್ಟಾಗ್ರಾಮ್ ಬಳಕೆ ಮಾಡುವ ಹುಡುಗರಾಗಲಿ ಹುಡುಗಿರಾಗಲಿ ಬಹಳಷ್ಟು, ನನಗೆ ತಿಳಿದ್ರ ಪ್ರಕಾರ ನಿಮ್ಮ ಪ್ರಕಾರ ಯೂತ್ಸೇ ಜಾಸ್ತಿ ಇದ್ದಾರೆ. ಸೊ ಏನು ಎಚ್ಚರಿಕೆ ಕೊಡ್ತೀರಾ ಅವರಿಗೆ, ಯಾವ ರೀತಿ ಅವರು ಸೇಫ್ ಆಗಿ ತಮ್ಮ ಅಕೌಂಟನ್ನು ಯೂಸ್ ಮಾಡಬೇಕು? ವೆರಿ ಸಿಂಪಲ್, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ರೆ ನಾನು ಆಗಲೇ ಹೇಳ್ದಂಗೆ ಯಾವ ವಿಷಯವನ್ನು ನೀವು ಅಲ್ಲಿ ಹಾಕ್ತೀರಾ ಓಕೆ ಅದ್ರ ಬಗ್ಗೆ ಜ್ಞಾನ ಇರಲಿ. ಓಕೆ, ನೀವು ತಂದೆ ತಾಯಿಯಂದ್ರಾಗಿ ಅಥವಾ ಕಾಲೇಜಿನ ಫ್ಯಾಕಲ್ಟೀಸ್ ಆಗಿದ್ರೆ ದಯವಿಟ್ಟು ಮಕ್ಕಳಿಗೆ ಎಜುಕೇಟ್ ಮಾಡಿ. ಓಕೆ, ಇನ್ಸ್ಟಾಗ್ರಾಮಲ್ಲಿ ಏನು ಶೇರ್ ಮಾಡಬೇಕು, ಏನು ಶೇರ್ ಮಾಡಬಾರ್ದು, ಇನ್ಸ್ಟಾಗ್ರಾಮಲ್ಲಿ ಲೈವ್ ಹೋಗ್ತಾರೆ, ಯಾಕೆ ಹೋಗ್ತಾರೆ, ಏನು ಹೋಗ್ತಾರೆ, ಅವ್ರ ಸುತ್ತಮುತ್ತ ಏನಿದೆ ಯಾವುದು ಗಮನ ಕೊಡಲ್ಲ ಅವರು. ಓಕೆ, ಸೊ ಇನ್ಸ್ಟಾಗ್ರಾಮಲ್ಲಿ ಲೈವ್ ಹೋಗಬೇಕಾದ್ರೆ ಯಾವ ರೀತಿಯಾದ ಸೆಕ್ಯೂರಿಟಿ ತೊಗೋಬೇಕು? ಹಾಗೆ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ವಾರದಲ್ಲಿ ಒಂದು ಅರ್ಧ ದಿನದ ಕಾರ್ಯಕ್ರಮ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಮಾಡಿ, ಅದರಲ್ಲಿ ಫೇಸ್ಬುಕ್ ಸೆಟ್ಟಿಂಗ್ಸ್ ಹೇಗೆ ಇಟ್ಕೋಬೇಕು, ಇನ್ಸ್ಟಾಗ್ರಾಮ್ ಸೆಟ್ಟಿಂಗ್ಸಲ್ಲಿ ಏನು ಮಾಡಬೇಕು, ಇದ್ರ ಬಗ್ಗೆ ಅವರಿಗೆ ಜ್ಞಾನ ಕೊಡಿ, ಬೇಕು ಅವರಿಗೆ. ಹೌದು, ಹಾಗೆಯೇ ನೀವೇ ಇಂಡಿವಿಜುವಲ್ ಆಗಿ ಒಂದು ಇನ್ಸ್ಟಾಗ್ರಾಮನ್ನು ಇಟ್ಕೊಂಡಿದ್ದಾರೆ ಅಂದರೆ ಅದರ ಸೆಟ್ಟಿಂಗ್ಸ್ ಏನಿದೆ ಅದ್ರ ಬಗ್ಗೆ ನಿಮಗೆ ಗೊತ್ತಿರಲಿ, ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ಎಸ್ ಮೇಡಮ್, ಅಯ್ಯೋ ನಂಗೆ ಗೊತ್ತಿಲ್ಲ ನಾನು ಹೆಂಗೋ ಯೂಸ್ ಮಾಡ್ತೀನಿ, ಆ ಲೆವೆಲ್ಗೆ ನಮ್ಮನ್ನು ನಾವು ಹೇಳ್ಕೊಂಡು ಹೋಗೋಕ್ಕಾಗಲ್ಲ. ಹೌದು, ನನಗೆ ಗೊತ್ತಿಲ್ಲ ನಾನು ಏರೋಪ್ಲೇನ್ ಓಡಿಸ್ತೀನಿ ಅಂದಂಗೆ ಆಗುತ್ತೆ ಅದು. ಹೌದು, ಏಕೆಂದರೆ ಎಲ್ಲೋ ಒಂದು ಕಡೆ ಹೋಗಿ ಗುದ್ದದೆ ನಾವು, ಗ್ಯಾರಂಟಿ. ಎಸ್, ಸೊ ಹಾಗಾಗಿ ತಿಳ್ಕೊಂಡು ಕೆಲಸ ಮಾಡೋಣ, ತಿಳ್ಕೊಳ್ಳಿ. ಅದರ ಜೊತೆಗೆ ನೀವು ಎಲ್ಲಿ ಇನ್ಸ್ಟಾಗ್ರಾಮಲ್ಲಿ ಇದು ಫೇಕ್ ಅಕೌಂಟು, ಇದು ನನ್ನ ದೇಶದ ಬಗ್ಗೆ ಆಗಲಿ ಅಥವಾ ನನ್ನ ಕಂಪ್ನಿ ಬಗ್ಗೆ ಆಗಲಿ ಕಾಲೇಜ್ ಬಗ್ಗೆ ಆಗಲಿ ಏನೋ ಕೆಟ್ಟದಾಗಿ ಬರಿತಾ ಇದ್ದಾರೆ ಅಂದರೆ ಇಮಿಡಿಯೇಟಾಗಿ ರಿಪೋರ್ಟ್ ಮಾಡಿ. ಓಕೆ, ಹಾಗೆಯೇ ಇನ್ಸ್ಟಾಗ್ರಾಮು ಮತ್ತು ಬೇರೆ ಈ ನಮ್ಮ ಎಲ್ಲ ರೀತಿಯಾದ ಸೋಷಿಯಲ್ ನೆಟ್ವರ್ಕ್ ಅಕೌಂಟ್ಗಳಿದ್ದಾಗ ಬ್ಯಾಂಕಿಂಗ್ ಅಕೌಂಟ್ ಯೂಸ್ ಮಾಡಬೇಕಾದ್ರೆ ತುಂಬ ಸೇಫ್ ಆಗಿರಬೇಕು. ಓಕೆ, ಅದ್ರ ಬಗ್ಗೆ ಜ್ಞಾನ ಇರಲಿ. ಹೌದು, ಸೊ ಪ್ರತಿಯೊಂದು ಸ್ಟೆಪ್ಪು ನಾವು ಸೈಬರ್ ಪ್ರಪಂಚದಲ್ಲಿ ಹೇಗಿಡಬೇಕು ಅಂತಂದರೆ, ಇಲ್ಲಿ ನಾವು ಒಬ್ಬರೇ, ನಮ್ಮ ಜೊತೆಗೆ ಯಾರೂ ಇರಲ್ಲ, ನಮ್ಮನ್ನು ನಾವು ಸೆಕ್ಯೂರ್ ಮಾಡ್ಕೋಬೇಕು. ಅದಕ್ಕೆ ನಾನು ಏನು ಮಾಡಬೇಕು, ನಾನು ಹೇಗೆ ಹೆಜ್ಜೆ ಇಡಬೇಕು, ಎಷ್ಟು ಜೋಪಾನವಾಗಿರಬೇಕು ಅನ್ನೋದು ನೋಡಿಕೊಂಡು ನಾವು ಮುಂದೆ ಹೋದರೆ ಖಂಡಿತವಾಗ್ಲೂ ಸೈಬರ್ ಅಪರಾಧಿಗಳ ಮಧ್ಯದಲ್ಲಿ ನಮ್ಮ ಜೀವನ ಇವತ್ತು ನಡೆಸಲೇಬೇಕು. ಹೌದು, ಹಾಗಂತ ನಾನು ಎಲ್ಲ ಬಿಟ್ಟು ಓಡೋಕ್ಕೂ ಆಗಲ್ಲ. ಸೊ ಹಾಗಾದರೆ ಹೇಗೆ ಸೇಫ್ ಆಗಿರಬೇಕು ಅನ್ನೋದನ್ನು ನಾನೇ ಕಲಿಯೋಕ್ಕೆ ಹೋಗಿ ಶುರು ಮಾಡ್ಕೋಬೇಕು. ಓಕೆ, ಎಸ್, ಅಂದರೆ ವೀಕ್ಷಕರೇ, ಇನ್ಸ್ಟಾಗ್ರಾಮ್ ಬಳಕೆ ಮಾಡುವಾಗ ನಾವು ಎಷ್ಟೆಲ್ಲ ಎಚ್ಚರದಿಂದ ಇರಬೇಕು, ಹಾಗೆಯೇ ಅದನ್ನು ಬಳಕೆ ಮಾಡುವಾಗ ಏನೆಲ್ಲ ಮಾಹಿತಿಗಳನ್ನು ನಾವು ತಿಳ್ಕೊಂಡಿರಬೇಕು ಅನ್ನೋ ಮಾಹಿತಿಯನ್ನು ಶುಭಮಂಗಳ ಅವರು ಇವತ್ತು ಬಿ ಅಲರ್ಟ್ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್.